ಎಲ್ಲ ವಿದ್ಯಾರ್ಥಿಗಳಿಗೆ ಮುಂಜಾನೆಯ ಶುಭ ನಮನಗಳು ನಿಮಗೆಲ್ಲ ಗೊತ್ತಿದ್ದಂತೆ ನಮ್ಮ ಒಂದು ನಾಡು ಬಹುಸಂಸ್ಕೃತಿಯ ಸರ್ವಧರ್ಮದ ಸಮನ್ವಯ ನಾಡಾಗಿದೆ ಆ ಒಂದು ಸಮನ್ವಯ ನಾಡಕ್ಕೆ ಉದಾಹರಣೆಯಾಗಿರೋದು ಹಿಂದೂ ಮುಸ್ಲಿಮರ ಐಕ್ಯತೆಯನ್ನು ಸಾರುವ ಒಂದು ನಾಡಾಗಿದೆ ಅದಕ್ಕೆ ಅಂತ ಅನೇಕ ನಿರ್ದೇಶನಗಳು ಸಹಿತ ನಮ್ಮಲ್ಲಿವೆ ಈ ಒಂದು ನಿರ್ದೇಶನಕ್ಕೆ ನಾವು ನೋಡಬೇಕಾಗಿರೋದು ಕನ್ನಡದ ಮೌಲ್ವಿ ಅಂತ ಹೇಳ್ತೀವಿ ಈ ಕನ್ನಡ ಮೌಲ್ವಿ ಮೌಲ್ವಿ ಅಂದ್ರೆ ಒಬ್ಬ ಮುಸ್ಲಿಂ ಗುರು ಒಬ್ಬ ಮುಸ್ಲಿಂ ಗುರು ಆಗಿರತಕ್ಕಂತವರು ಕನ್ನಡವನ್ನ ಯಾವ ರೀತಿ ಆಗಿರತಕ್ಕಂತದನ್ನ ಅಭಿವೃದ್ಧಿಪಡಿಸುತ್ತಾರೆ ಕನ್ನಡದ ಬಗ್ಗೆ ಯಾವ ರೀತಿಯಾದಂತ ಅಧ್ಯಯನವನ್ನ ಕೈಗೊಳ್ಳುತ್ತಾರೆ ಆ ಕನ್ನಡ ವಿಷಯದ ಬಗ್ಗೆ ಎಷ್ಟೊಂದು ಸಾರಸತ್ವವನ್ನ ಅರಿತುಕೊಂಡಿದ್ದಾರೆ ಅನ್ನುವದರ ಬಗ್ಗೆನೇ ಈ ಒಂದು ಕನ್ನಡದ ಮೌಲ್ವಿ ಪಾಠ ಆಗಿದೆ ಈ ಒಂದು ಕನ್ನಡದ ಮೌಲ್ವಿ ಯಾವದೇ ರೀತಿಯಾದಂತ ಒಂದು ಮುಸ್ಲಿಂ ಧರ್ಮದ ಪವಿತ್ರ ಗ್ರಂಥವಾಗಿರತಕ್ಕಂತ ಕುರಾನ್ ಆಗಿರಬಹುದು ಹಿಂದೂ ಧರ್ಮದ ಒಂದು ಗ್ರಂಥ ಆಗಿರತಕ್ಕಂತ ಭಗವದ್ಗೀತೆ ಆಗಿರಬಹುದು ಈ ಕುರಾನದಲ್ಲಿ ಆಗಲಿ ಅಥವಾ ಭಗವದ್ಗೀತೆಯಲ್ಲಿ ಆಗಲಿ ಈ ಎರಡು ಪವಿತ್ರವಾಗಿರತಕ್ಕಂತ ಗ್ರಂಥಗಳು ಏನನ್ನು ಸಾರುತ್ತವೆ ಎಂದರೆ ಮನುಷ್ಯನಾಗಿರತಕ್ಕಂತವನು ಸಮಾಜದಲ್ಲಿಯ ಒಂದು ಒಳ್ಳೆಯ ಭಾವನೆಯನ್ನು ಒಳ್ಳೆಯ ಗುಣಗಳನ್ನು ಹೊಂದಿದಂತವನು ಆಗಿರಬೇಕು ಎಂದು ಹೇಳುತ್ತದೆ ಅಂತಹ ಉದಾತ್ತ ಮನೋಭಾವನೆಯನ್ನು ಹೊಂದಿದಂತವರು ಕನ್ನಡದ ಗುರುಗಳಾಗಿರತಕ್ಕಂತವರು ಅಂದ್ರೆ ಕನ್ನಡದ ಮೌಲ್ವಿಯಾಗಿರತಕ್ಕಂತವರು ಗುರು ಅಂದ್ರನ ಮುಸ್ಲಿಂ ಒಬ್ಬ ಧರ್ಮವಾದ ಇರತಕ್ಕಂತವರು ಕುರಾನವನ್ನ ತಿಳಿದುಕೊಂಡಿರತಕ್ಕಂತವರು ಅವರು ಕನ್ನಡವನ್ನ ಬೋಧಿಸತಕ್ಕಂತ ಒಂದು ಇಲ್ಲಿ ಪಾಠವನ್ನ ನಾವು ನೋಡಬೇಕಾಗಿರುತ್ತೆ ಅವರು ಯಾವ ರೀತಿಯಾಗಿರತಕ್ಕಂತ ಒಂದು ಕನ್ನಡದ ಬಗ್ಗೆ ಅಧ್ಯಯನವನ್ನು ಮಾಡಿದರಪ್ಪ ಅಂದ್ರೆ ಕುಮಾರವ್ಯಾಸ ಭಾರತವಾಗಿರಬಹುದು ಅಥವಾ ಭಗವದ್ಗೀತೆಯನ್ನು ಆಗಿರಬಹುದು ಈ ರೀತಿಯಾಗಿರತಕ್ಕಂತ ಹಲವಾರು ವಿಷಯವನ್ನು ಅರಿತುಕೊಂಡು ಕನ್ನಡವನ್ನು ಅಭಿವೃದ್ಧಿ ಪಡಿಸಿದಂಥವರು ಆಗಿದ್ದರು ಅಂತಹ ಒಬ್ಬ ಮೌಲ್ವಿಯ ಜೊತೆ ಗೋರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಯಾವ ರೀತಿಯಾದಂಥ ಸಂವಾದವನ್ನು ನಡೆಸ್ತಾರ ಅವರ ಜೊತೆ ಯಾವ ರೀತಿಯಾದಂಥ ಮಾತುಕತೆಗಳನ್ನು ಮಾಡ್ತಾರ ಅವರಲ್ಲಿರ್ತಕ್ಕಂಥ ವಿಷಯಗಳನ್ನು ಅರಿತುಕೊಳ್ಳುತ್ತಾರ ಅನ್ನುವುದರ ಬಗ್ಗೆ ನಾವು ಇಲ್ಲಿ ತಿಳಿದುಕೊಳ್ಳಬೇಕಾಗಿದೆ ಇವತ್ತು ಹಾಗಾದರೆ ಮೊದಲು ಗೋರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಎಲ್ಲಿ ಜನಿಸಿದರು ಯಾವ ಕಾಲದಲ್ಲಿ ಜನಿಸಿದರು ಅಂದ್ರೆ ಅವರು ಹಾಸನ್ ಜಿಲ್ಲೆಯ ಗೋರೂರ್ ಎಂಬಲ್ಲಿ ಕ್ರಿಶಕ 1904ರಲ್ಲಿ ಜನಿಸಿದರು ಇವರು ಹಲವಾರು ಕಥೆಗಳನ್ನು ಕಾದಂಬರಿಗಳನ್ನು ನಾಟಕಗಳನ್ನು ಕಥಾ ಸಂಕಲನಗಳನ್ನು ಹಲವಾರು ಸಣ್ಣ ಕಥೆಗಳನ್ನು ರಚನೆಯನ್ನು ಮಾಡಿದ್ದಾರೆ ಆ ಎಲ್ಲ ಸಣ್ಣ ಕಥೆ ಕವನ ಸಂಕಲನ ಕೃತಿಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥವರು ಇಲ್ಲಿ ಗರುಡುಗಂಬದ ದಾಸಯ್ಯ ಮೆರವಣಿಗೆ ಹೇಮಾವತಿಯ ತೀರದಲ್ಲಿ ಪುನರ್ಜನ್ಮ ಕನ್ಯಾಕುಮಾರಿ ನಮ್ಮೂರಿನ ರಸಿಕರು ಹೀಗೆ ಅಮೆರಿಕಾದಲ್ಲಿ ಗೋರೂರು ಹೀಗೆ ಹಲವಾರು ಕೃತಿಗಳನ್ನು ರಚನೆ ಮಾಡಿದ್ದಾರೆ ಇಂತಹ ರಚನೆ ಮಾಡ್ತಕ್ಕಂಥ ಕೃತಿಗಳಲ್ಲಿ ಆ ಕವನ ಸಂಕಲನದಲ್ಲಿ ನಾಟಕಗಳಲ್ಲಿ ಅವರಿಗೆ ಸಂದಂತ ಪ್ರಶಸ್ತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಗೌರವ ಡಿಲೀಟ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಅಷ್ಟೇ ಅಲ್ಲ 1967ರಲ್ಲಿ ಒಂದು ತರಕೇರಿಯಲ್ಲಿ ನಡೆದಂಥ ಜಾನಪದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರೂ ಸಹಿತ ಅಲ್ಲಿದ್ದರು ಅಷ್ಟೇ ಅಲ್ಲ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರೂ ಕೂಡ ಆಗಿದ್ದರು ಅದು 1982ರಲ್ಲಿ ಶಿರಸಿಯಲ್ಲಿ ನಡೆದಂಥ ಒಂದು ಸಾಹಿತ್ಯ ಸಮ್ಮೇಳನವಾಗಿತ್ತು ಇಂಥ ಒಂದು ಈ ಕನ್ನಡದ ಮೌಲ್ವಿ ಅನ್ನುವಂಥ ಈ ಪಾಠವನ್ನು ಕನ್ಯಾಕುಮಾರಿ ಮತ್ತು ಇತರ ಕಥೆಗಳು ಅನ್ನುವಂಥ ಒಂದು ಕವನ ಸಂಕಲನದಿಂದ ಈ ಪಾಠವನ್ನು ಆಯ್ದುಕೊಳ್ಳಲಾಗಿದೆ ಆ ರೀತಿಯಾಗಿರ್ತಕ್ಕಂಥ ಒಂದು ಗೋರು ರಾಮಸ್ವಾಮಿ ಅಯ್ಯಂಗಾರವರ ಒಂದು ಸಣ್ಣ ಕಥೆ ಇದಾಗಿದೆ ಇಲ್ಲಿ ಗದ್ಯ ಸಾಹಿತ್ಯದೊಳಗೆ ವಿವಿಧ ರೀತಿಯ ಒಂದು ಪ್ರಕಾರದ ಒಂದು ಸಣ್ಣ ಕಥೆಯು ಒಂದಾಗಿದೆ ಈ ಸಣ್ಣ ಕಥೆಗಳನ್ನು ರಚನೆ ಮಾಡುವುದರೊಳಗೆ ಆ ಒಂದು ಸಾಹಿತ್ಯದ ಅಪಾರವಾಗಿರ್ತಕ್ಕಂಥ ಕೊಡುಗೆ ಇದೆ ಆ ಅಪಾರವಾದಂಥ ಕೊಡುಗೆಗಳನ್ನು ನೀಡಿದಂಥವರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಆಗಿರ್ಬೋದು ಯಶವಂತ್ ಚಿತ್ತಾಲ್ ಆಗಿರೋರಾಗಿರ್ಬೋದು ಅನುಪಮಾ ನಿರಂಜನ್ ಅವರಾಗಿರಬಹುದು ಸಾರಾ ಅಬೂಬಕರ್ ಆಗಿರಬಹುದು ಮೇಲಾಗಿ ಸಾರಾ ಅಬೂಬಕರ್ ಅವರ ಜೊತೆ ಈ ರೀತಿಯಾಗಿರ್ತಕ್ಕಂಥ ಒಂದು ಕಥೆಗಳನ್ನು ರಚನೆ ಮಾಡ್ತಕ್ಕಂಥವರಾಗಿದ್ದರು ಈ ಒಂದು ಸಣ್ಣ ಕಥೆಗಳನ್ನು ರಚನೆ ಮಾಡಲಿಕ್ಕೆ ಒಂದು ಆಧಾರವನ್ನಾಗಿ
ಅಂದರೆ ಒಂದು ವಸ್ತುವನ್ನಾಗಿ ನಿರ್ಧರಿಸಿಕೊಂಡು ಆ ಸಣ್ಣ ಕಥೆಗಳನ್ನು ರಚನೆ ಮಾಡ್ತಾರೆ. ಆ ಸಣ್ಣ ಕಥೆಗಳನ್ನು ರಚನೆ ಮಾಡಲಿಕ್ಕೆ ನಮ್ಮ ಸುತ್ತಮುತ್ತಲಿನ ಇರತಕ್ಕಂಥ ಒಂದು ವಸ್ತುವನ್ನಾಗಿ ಒಂದು ನಿರ್ಧರಿಸಿಕೊಂಡು ಆ ಕಥೆಗಳನ್ನು ರಚನೆಯನ್ನು ಮಾಡ್ತಾರೆ. ಅಂದ್ರೆ ಇಲ್ಲಿ ಒಂದು ಸಮಾಜದಲ್ಲಿರ್ತಕ್ಕಂಥ ಒಂದು ಬದುಕು ಭವನೆಗಳು ಅಂದ್ರೆ ಒಂದು ಕಷ್ಟನೇ ಇರ್ಬೋದು, ಒಂದು ನೋವನೇ ಇರ್ಬೋದು, ಒಂದು ಸಂತೋಷದ ವಿಷಯನೇ ಇರ್ಬೋದು, ಅಥವಾ ಒಂದು ಹೋರಾಟಗಾರರೇ ಇರ್ಬೋದು, ಅಥವಾ ಒಂದು ನೆಲದ ಬಗ್ಗೆ ಇರ್ಬೋದು, ಅಥವಾ ಒಂದು ಜಲದ ಬಗ್ಗೆ ಇರ್ಬೋದು, ಒಂದು ಕ್ರಾಂತಿಯ ಬಗ್ಗೆ ಇರ್ಬೋದು, ಅಂತಹ ವಿವಿಧ ರೀತಿಯಾಗಿರ್ತಕ್ಕಂಥ ಒಂದು ಭಾಷೆಯ ಜೊತೆಗೆ ಒಂದು ಈ ಸಣ್ಣ ಕಥೆಗಳನ್ನು ಆಧಾರವಾಗಿಟ್ಟುಕೊಂಡು ನಾವು ಕಥೆಗಳನ್ನು ಇಲ್ಲಿ ರಚನೆಯನ್ನು ಮಾಡ್ತಾರೆ. ಈ ಕಥೆಗಳನ್ನು ರಚನೆಯನ್ನು ಮಾಡುವುದಕ್ಕೆ ನಂಬಿಕೆಯ ಒಂದು ಪ್ರೀತಿ, ಒಂದು ವಿಶ್ವಾಸವನ್ನು, ಒಂದು ಧರ್ಮ ಸಹಿಷ್ಣುತೆಯನ್ನು ಅಳವಡಿಸಿಕೊಂಡು ಮಾನವೀಯ ಮೌಲ್ಯಗಳ ಜೊತೆಗೆ ಈ ಸಣ್ಣ ಕಥೆಗಳನ್ನು ರಚನೆ ಮಾಡ್ತಾರೆ. ಇವುಗಳು ಪೂರಕವಾಗಿವೆ. ಏನಂತ ಅರ್ಥ ಆಯ್ತಾ ಮಕ್ಕಳೇ? ಏನೋ ಬದುಕು ಭವನೆಗಳು, ಕ್ರೌರ್ಯ ಶಾಂತಿಗಳು, ಪರಿಣಾಮಗಳ ಇರ್ತಕ್ಕಂಥದ್ದು ಸಂಸ್ಕೃತಿ, ನೆಲ, ಜಲ, ಭಾಷೆ, ಅಭಿಮಾನ, ಹೀಗೆಲ್ಲವೂ ಸೇರಿಸಿಕೊಂಡು ನಾವೇನು ಮಾಡ್ತೇವಪ್ಪ ಅಂದ್ರೆ ಸಣ್ಣ ಕಥೆಗಳಿಗೆ ಆಧಾರವನ್ನಾಗಿಟ್ಟುಕೊಂಡೇ ನಾವು ಸಣ್ಣ ಕಥೆಗಳನ್ನು ರಚನೆಯನ್ನು ಮಾಡ್ತಾ ಇರ್ತೀವಿ. ಹಾಗಾದ್ರೆ ಈ ಒಂದು ಕನ್ನಡದ ಮೌಲ್ವಿ, ಒಂದು ಕನ್ನಡವನ್ನು ಯಾವ ರೀತಿಯಾಗಿ ಮೌಲ್ವಿಯಾಗಿರ್ತ ಮುಸಲ್ಮಾನ್ ಗುರು ಆಗಿರ್ತಕ್ಕಂಥವರು ಕನ್ನಡವನ್ನು ಅಭಿವೃದ್ಧಿಪಡಿಸಿದ್ದಾರೆ ಅನ್ನೋದನ್ನು ಮುಂದಿನ ಅವಧಿಯೊಳಗೆ ನೋಡೋಣ.